ಪ್ರತಿ ಮರಕ್ಕೆ ಹತ್ತಿ ಗರಿಯನ್ನು ಕಡಿದು ಕಡಿಯುತ್ತದೆ. ಅದಕ್ಕೆ ಈಗಾಗಲೇ ನಾವು ದೋಟಿ ತಗೊಳ್ಳೋದಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದೀವಿ, ದೋಟಿ ಕೊಡ್ತೀವಿ. ಆ ದೋಟಿ ತಗೊಳ್ಳೋದ್ರಿಂದ ಏನಾದ್ರು ಉಪಯೋಗ ಆಗತ್ತಾ ನೋಡಬೇಕಾಗತ್ತೆ. ಈಗ ನಾವು ಮರ ಉಳಿಸ್ಕೋಬೇಕಾಗಿದೆ, ಅದನ್ನು ಮರ ಹತ್ತಿ ಎಲೆ ಕತ್ತರಿಸಿ ಸ್ಪ್ರೇ ಮಾಡೋದಕ್ಕೂ ಬೇಕಾದ್ರೆ ಅದನ್ನು ನಾವು ಒಂದು ದರಗಳನ್ನ ಫಿಕ್ಸ್ ಮಾಡ್ತೀವಿ, ಅನುಕೂಲ ಆಗಿದೆ. ಇವತ್ತು ನಾನು ನೋಡಿದ್ದೀನಿ ಆದಷ್ಟು ಬೇಗ ಇದನ್ನು ಯಾವ ರೀತಿ ಸರಿ ಮಾಡಬೇಕು ಮಾಡೋದಕ್ಕೆ. ಈಗ ರೈತರಿಗೆ ಪರಿಹಾರ ಕೊಡೋ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ಬೋದಾ? ಪರಿಹಾರದ್ದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಮುಖ್ಯಮಂತ್ರಿ ಈಗಾಗಲೇ ಸಚಿವರ ನೇತೃತ್ವ ಅಂಗಡಿ ನೇತೃತ್ವದಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ, ಮನವಿ ತಗೊಂಡಿದ್ದಾರೆ. ನಾನು ಖುದ್ದಾಗಿ ನಾನು ಇವತ್ತು ಏನು ನಾನು ವೀಕ್ಷಣೆ ಮಾಡಿದ್ದೇನೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಚರ್ಚೆಯನ್ನು ಸಹ ನಾನು ಮಾಡ್ತೀನಿ. ಇನ್ನೊಂದು ವಿಷಯ ಇದೆ, ಅಡಿಕೆ ಈಗ ಹಳದಿ ರೋಗ ಬಂದ ಈ ತೋಟಗಳಲ್ಲಿ ಕೂಡ ಕೆಲವು ತೋಟಗಳು ಗಿಡಗಳು ಮರಗಳು ರೋಗದಿಂದ ಬಾಧಿತವಲ್ಲದಿದೆ. ಅದಕ್ಕೆ ಯಾವುದು ಈಗ ಹಳದಿ ರೋಗ ನಿರೋಧಕ ತಳಿಯನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕಾರ್ಯ ಯಾವ ರೀತಿಗೋಸ್ಕರನೇ ಇದು ಸಂಶೋಧನೆ ಆಗೋವರೆಗೂ ನಾವೇನು ಹೇಳೋದಕ್ಕೆ ಬರೋಲ್ಲ. ಯಾವ ತಳಿ ಚುಕ್ಕಿ ರೋಗ ಮತ್ತು ಹಳದಿ ರೋಗ ಬರಲ್ಲ ಅಂತ ಯಾವುದಕ್ಕೆ ನಮಗೆ ಭರವಸೆ ಕೊಡ್ತಾರೆ ವಿಜ್ಞಾನಿಗಳು? ಅದ್ರ ಮೇಲೆ ನಾವು ಹೋಗ್ಬೇಕಾಗತ್ತೆ. ಅದು ಈಗಾಗಲೇ ನಿಮ್ಮ ವಿಜ್ಞಾನಿಗಳ ಪ್ರಯತ್ನ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಹ ಇಸ್ರೇಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಇದನ್ನು ನಾನು ಅಲ್ಲೂ ಸಹ ನೋಡ್ತೇನೆ. ಈಗ ನಮ್ಮ ವಿಜ್ಞಾನಿಗಳು ಇದ್ದಾರೆ ಭಾಳಷ್ಟು ಜನ, ಒಂದು ಪ್ರಯತ್ನ ಅಲ್ಲಿಂದಲೂ ಮಾಹಿತಿ ಕೇಳ್ತೀನಿ. ಮುಂದಿನ ತಿಂಗಳು ನಾನು ಹೋಗ್ತಾ ಇದ್ದೀನಿ. ನನಗಿರೋಂಥ ಆಲೋಚನೆ ಶಾಶ್ವತವಾಗಿ ಅದು 2021 ಬಜೆಟಲ್ಲೆಲ್ಲ ಕಟ್ಟಾದದ್ದು 25 ಕೋಟಿಯದು, ಅದೇ ಸಂಶೋಧನೆ ಅಂತ ಇಟ್ಟದ್ದು, ಅದು ಏನಾಗಿದೆ ಸರ್ ಅದರ ಬಗ್ಗೆ ಏನು ಪ್ರಾಜೆಕ್ಟ್ ಆಗಿದ? ಈಗ ನಾವೇನು ಬಜೆಟಲ್ಲಿ ಘೋಷಣೆ ಮಾಡಿದ್ದೀವಿ, ಭಾಳಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಸಂಶೋಧನೆ ನಾವು ಮಾಡ್ತಾಯಿದ್ದೀವಿ. ಆದರೆ ಈ ಬಾರಿ ನಮಗೆ ಭಾಳಷ್ಟು ಹೊಸದಾಗಿ ಕಾಣಿಸ್ಕೊಳ್ತಾರಂಥದ್ದು ಇದು ಹೆಚ್ಚು ತೊಂದರೆ ಆಗಿರೋಂಥದ್ದು. ಈಗ ಅದಕ್ಕೆ ಇದನ್ನು ವಿಶೇಷ ಪ್ರಕರಣ ಸಂಶೋಧನೆ ಆಗಿರ್ಬೋದು, ಪರಿಹಾರಕ್ಕೆ ಇರ್ಬೋದು. ಇವತ್ತು ನಾನೇ ಖುದ್ದಾಗಿ ಭೇಟಿ ಮಾಡಿ ನೋಡಿದ್ದೀನಲ್ಲ ಆ ರೈತರ ಕಷ್ಟ, ಒಂದು ಒಳ್ಳೆ ರೀತಿಯಲ್ಲಿ ಇದಕ್ಕೇನಾದ್ರೂ ಒಂದು ಪರಿಹಾರ ನಾವು ಮಾಡೋಣ. ನಮಗಿರೋ ಮಾಹಿತಿ ಪ್ರಕಾರ 25 ಕೋಟಿ ಬೇರೆ ಸಂಸ್ಥೆ ಕೊಟ್ಟಿದ್ದೀರಿ ಅಂತ. ನಾವು ಏನೇ ಮಾಡಿದ್ರು ಆವತ್ತಿನ ದಿನಕ್ಕೆ ಈ ಇಷ್ಟೊಂದು ಬಾಧೆ ಸೇರಲಿಲ್ಲ. ಈಗ ಸಂಪೂರ್ಣವಾಗಿ ಇದನ್ನು ಸರಿಪಡಿಸೋಂಥದ್ದಕ್ಕೆ ನಾವು ಮಾಡ್ತೀವಿ.